ಸ್ವಾಮಿ, ನನಗೇನು ಬೇಸರ ಇಲ್ಲ. ನೀವು ಮಂಗ ಅಂತ ಹೇಳಿದ್ರೆ ಯಾಕಂತ ಹೇಳಿ, ನನ್ನ ಗಂಡ ನೀವಲ್ವಾ? ಚಾಂದಕಿ ನನ್ನನ್ನು ಮಂಗ ಅಂತ ಕರೆದ್ರಲ್ಲ, ಮುಖ್ಯ ಮಾತ್ರ ಕರೆಯಿತು. ನೀನಿನ್ನು ಮಲಗಿಲ್ವೇನೆ? ನಾನು ಹೇಗೆ ಮಲಗುವುದು ಹೇಳಿ. ನಾನು ಪತಿವತಿ ಅಲ್ಲದೆ ನನಗೆ ಆಚರಣೆ ಗೊತ್ತಿದೆ. ಏನದು? ಗಂಡ ಊಟ ಮಾಡಿದ ಮೇಲೆ ಊಟ ಮಾಡಬೇಕು, ಗಂಡ ಮಲಗಿದ ಮೇಲೆ ಹೆಂಡತಿ ಮಲಗಬೇಕು. ಅದೆಲ್ಲ ನಿನ್ನಕ್ಕೂ ಮರಲಿಕ್ಕೆ ಯಾರಕ್ಕೂ ಸಾಧ್ಯ ಇಲ್ಲ. ಗಂಡ ಊಟ ಮಾಡಿದ ಮೇಲೆ ಊಟ ಮಾಡುದು, ಗಂಡ ಮಲಗಿದ ಮೇಲೆ ಮಲಗುದು, ಬೆಳಿಗ್ಗೆ ಗಂಡ ಎದ್ದ ಮೇಲೆ ಏಳುದು. ಅದಲ್ಲ, ಅದು ಮಾತ್ರ ಅಲ್ಲ. ಜೀವನದಲ್ಲಿ ಎರಡನ್ನು ಮಾತ್ರ ಹೆಣ್ಣು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು, ಗಂಡನಿಗಿಂತ ಮೊದಲೇ ಸಾಯಬೇಕು, ಮುತ್ತೈದೆಯ ಸಾವು. ಇನ್ನೊಂದು, ಗಂಡ ಹೇಳುವುದಕ್ಕಿಂತ ಮುಂಚೆಯೇ ಹೇಳಬೇಕು. ಇದು ಪತಿವ್ರತೆಯ ಲಕ್ಷಣ. ಸರಿ, ಹೆಸರೇ ಬರಲಿಲ್ಲ ಅಂತ ಆಯ್ತು. ಯಾಕೆ? ನನಗಲ್ಲ, ನನಗೆ ಮಾತ್ರ ಅಲ್ಲ, ನಿಮಗೂ ನಿಜ ಬರಲಿಲ್ಲವಲ್ಲ. ನೀವೇನೋ ಕನವರಿಸ್ತಾ ಇದ್ದೀರಿ, ಏನು ಏನೋ ಭಯ ಆವರಿಸಿದೆ. ಏನು ಕನವರಿಸ್ತಾ ಇದ್ದೆ ಅಂತ ನೀನು ಭಾವಿಸಿದೆ? ನೀವೇನೋ ಹೇಳಿದ್ರೆ ಮಂಗ ಮಂಗ ಅಂತ. ನೀ ಏನು ತಿಳಿದೆ? ನಾನು ಒಂದು ಸಲ ತಿಳಿದದ್ದು ನನ್ನನ್ನೇ ನೀವು ಮಂಗ ಅಂತ ಹೇಳಿದ್ದೀರಿ ಅಂತ. ಆದ್ರೂ ಅದರಲ್ಲಿ ಬೇಸರವೇ ಆಗಲಿಲ್ಲ. ಯಾಕೆ ಗಂಡ ಹೇಳುವುದಿಲ್ಲ ಮಂಗ ಅಂತ? ಇನ್ನೊಂದು, ಇಲ್ಲ ಕನಸು ಬಿತ್ತ ಹೇಗೆ? ಯಾರು ಮಂಗನದ್ದು? ಉಳಿದವರಿಗೆ ಮಂಗನ ಕನಸು ಬಿದ್ದರೆ ಮನೆ ಒಳಗೆ ಮಂಗ ಹೋದರೆ ಶುದ್ಧಿ ಮಾಡಬೇಕು, ಹೋಮ ಮಾಡಬೇಕು. ನನ್ನ ಆಯುಷ್ಯ ಇಡೀ ಇದ್ದದ್ದೇ ಮಂಗನ ಜೊತೆ ಇರಿ, ಮತ್ತೆ ಮಂಗನ ಕನಸು. ಆ ಸಮಸ್ಯೆ ಅಲ್ಲ, ಅದು ನಿಮಗೆ ಗೊತ್ತಾಗದೆ ಇತ್ತು, ನನಗೆ ಗೊತ್ತಾಗಿದೆ. ಏನು ಗೊತ್ತಾಗಿದೆ? ಹೆದರಿದ್ದೀರಿ, ಭಯಪಟ್ಟಿದ್ದೀರಿ. ಒಬ್ಬ ಸುಮ್ಮನೆ
ಧೈರ್ಯೋತ್ಪಾದನಾದಂತ ರಾಮನಿಗೆ ಭಯ ಇಲ್ವಾ? ಖಂಡಿತ ಇಲ್ಲ. ನಿಜವಾಗಿ ಇಲ್ವಾ? ಖಂಡಿತ ಇಲ್ಲ. ಅಲ್ಲಿಗಡೆ ಹನುಮಂತ ಬೇಡ, ಈಗ ಹನುಮಂತನ ಸುದ್ದಿ ಹೇಳಿದರು ಎಲ್ಲಿ ಅಂತ, ಮುಂದೆ ಹೋಗಿಬಿಟ್ಟು ಹಿಂದೆ ಹೋಗಿದ್ದೆ. ಒಬ್ಬನನ್ನ ಕಂಡಾಗ ಹಿಂದೆ ಸರಿದ್ರೆ ಬರೇ ಹೆದರಿದ್ರು ಅಂತ ಅರ್ಥ ಅಲ್ಲ. ಮತ್ತೆ ನಾವು ಹೇಸಿಗೆ ಅದ್ಬಿಟ್ಟು ಸರಿ ಹೋದು, ಮತ್ತೆ ಹೇಸಿಗೆ ಉಂಟಾದಂತ ಹನುಮಂತನ ಬಗ್ಗೆ ಹೇಸಿಗೆ. ಸ್ವಾಮಿ ಬರುವುದಕ್ಕೆ ಕಾರಣ ಇದ್ದೀವಿ.
ಅಂತ ಬೇಡುವ. ನಾನೇ ನಾನು ಋಣದಲ್ಲಿ ಅವನೇ ತೀರ್ಪು ಕೊಡಬೇಕಿನ್ನು ಗೊತ್ತುಂಟ? ಹೌದು, ನೀವು ಕೊಟ್ಟದ್ದು ನನಗೆ ಗೊತ್ತಾಗಲಿಲ್ವಲ್ಲ. ಬದುಕಿನಲ್ಲಿ ಹನುಮಂತ ಮಾಡುವ ಧನಸಾಹಸಗಳನ್ನು ನನ್ನ ಹೃದಯವು ಒಪ್ಪಿ ನಾವು ಅವನನ್ನು ವತ್ಸ ಅಂತ ಕರೆಯುತ್ತೇವೆ. ಒಂದು ಕಾಲದಲ್ಲಿ ಶಾಪದಿಂದ ಬುದ್ಧಿಮಾಂದನಾಗಿ ಬಿದ್ದ ಅವ ಮತ್ತೆ ತನ್ನ ನಿಜ ಸತ್ವ ಪಡೆಯುವಂತೆ ಮಾಡಿ. ಅಷ್ಟೇ ಅಲ್ಲ, ನಾವೆಲ್ಲ ಕೊಟ್ಟಿದ್ ಮತ್ತೊಬ್ರಿಗೆ ಹೇಳುದಿಲ್ಲ ಅಷ್ಟೇ. ಯಾಕೆ? ಮುಂದಿನ ಕಲ್ಪದ ಬ್ರಹ್ಮ ಪಟ್ಟ ಅವನಿಗೆ ಕೊಡ್ತೇನೆ ಅಂತ ಹೇಳ್ತೀವಿ. ಮುಂದಿನ ಕಲ್ಪದ ಬ್ರಹ್ಮ ಪಟ್ಟ ಕಲ್ಪ ಅಂದ್ರೆ ಎಷ್ಟು ಹೊಡೆದು ಗೊತ್ತುಂಟು ನಿಮಗೆ? ಹೇಳಿ ಸಮಯ ಇಲ್ಲ ಬೇಡ. ಸ್ವಾಮಿ ನೋಡಿ ನದಿ ಸಿಕ್ಕಿದ್ ನೀನು ಅಂತ ಹೇಳಿ ನಿಮ್ಮ ಅನುಕೂಲಕ್ಕಾಗಿ ಈಗ ನೀವೇನ್ ಮಾಡೋದಕ್ಕೆ